ಹಲೋ ಗೆಳೆಯರೇ, ಇವತ್ತಿನ ವಿಡಿಯೋದಲ್ಲಿ ನೀವು ಜಿಯೋ ಸಿಮ್ ಗ್ರಾಹಕರಾಗಿದ್ದರೆ ಮತ್ತು ನೀವು ನಿಮ್ಮ ಜಿಯೋ ಸಿಮ್ಗೆ ಪ್ರತಿ ತಿಂಗಳು ಅಥವಾ 3 ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೊಮ್ಮೆ ರೀಚಾರ್ಜ್ ಮಾಡಿಸುತ್ತಿದ್ದೀರ ಮತ್ತು ಈಗ ಆ ಪ್ಲ್ಯಾನ್ ಮುಗಿಯುತ್ತಿದ್ದು ಮತ್ತು ನೀವೀಗ ಮತ್ತೆ ರೀಚಾರ್ಜ್ ಮಾಡಿಸ್ಬೇಕಂತ ಅಂದ್ಕೊಳ್ತಾ ಇದ್ದರೆ ನಿಮಗೆ ಈಗ ಒಂದು ಗುಡ್ ನ್ಯೂಸ್ ಇದೆ ಗೆಳೆಯರೇ. ಜಿಯೋ ಕಡೆಯಿಂದ ಈಗ 500 ರೂಪಾಯಿ 600 ರೂಪಾಯಿಯ ಒಂದು ಪ್ಲ್ಯಾನ್ ನಿಮಗೆ ಬರೀ 200 ರೂಪಾಯಿ ಮತ್ತು 300 ರೂಪಾಯಿ ಈ ರೀತಿಯ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಗೆಳೆಯರೇ. ನೀವು 500 ರೂಪಾಯಿ 600 ರೂಪಾಯಿ ಒಂದು ಪ್ಲ್ಯಾನ್ ಅಂದರೆ 3 ತಿಂಗಳ ಒಂದು ಪ್ಲ್ಯಾನನ್ನು ಬರೀ 200 ರೂಪಾಯಿಯಲ್ಲಿ ಪರ್ಚೇಸ್ ಮಾಡ್ಬೋದು ಗೆಳೆಯರಿ. ಈಗ ಅದು ಕೂಡ ಆನ್ಲೈನ್ ಮುಖಾಂತರ. ನೀವೀಗ ಆನ್ಲೈನ್ ಮುಖಾಂತರ ನಿಮ್ಮ ಒಂದು ಮೊಬೈಲ್ಗೆ ರೀಚಾರ್ಜ್ ಮಾಡಿಕೊಳ್ಳಲು ಪ್ರಯತ್ನಿಸ್ತಾ ಇದ್ರೆ ಈಗಲೇ ಈ ಒಂದು ವಿಡಿಯೋನ ಮುಗಿಯ ತನಕ ಮತ್ತು ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ, ನಾನು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಎಲ್ಲ ಒಂದು ಪ್ರೊಸೆಸ್ ತಿಳಿಸ್ಕೊಡ್ತೇನೆ. ಹೇಗೆ ಆನ್ಲೈನ್ ಮುಖಾಂತರ ನೀವು ನಿಮ್ಮ ಮನೆಯಲ್ಲಿ ನೀವು ರೀಚಾರ್ಜ್ ಮಾಡಿಕೊಂಡು ನಿಮ್ಮ ಒಂದು ಹಣವನ್ನು 200 ರಿಂದ 300 ರೂಪಾಯಿ ಹಣವನ್ನು ಹೇಗೆ ಉಳಿಸಿಕೊಳ್ಳಬೇಕು ಅಂತ ತಿಳಿಸ್ಕೊಡ್ತೇನೆ. ಅದಕ್ಕೆ ಈ ಒಂದು ವಿಡಿಯೋನ ಮುಗಿಯ ತನಕ ಮತ್ತು ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ನೀವು ಯಾವ ಒಂದು ಪ್ಲಾನ್ ಅನ್ನು ರೀಚಾರ್ಜ್ ಮಾಡಿಸಿಕೊಳ್ಬೇಕಂತಿರ್ತಾರ ಅಂತ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ಸಣ್ಣ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದ್ರೆ ಈಗಲೇ ಲೈಕ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ ಮತ್ತು ಇಂತಹ ಒಳ್ಳೊಳ್ಳೆ ವಿಡಿಯೋಗಳನ್ನು ನೋಡೋದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬಲಗಡೆ ಬರುವ ಒಂದು ಗಂಟೆಯನ್ನು ಕೂಡ ಒತ್ತಿ. ಹಾಗಾದರೆ ನಿಮಗೆ ಜಿಯೋ ಕಡೆಯಿಂದ ದಿನಕ್ಕೆ ಏನಾದರೂ ಒಂದು ಹೊಸ ರೀತಿಯ ಆಫರ್ಸ್ಗಳು ಅಥವಾ ಹೊಸ ರೀತಿಯ ರೀಚಾರ್ಜ್ ಪ್ಲಾನ್ಗಳು ನಿಮಗೆ ಸಿಗ್ತಾನೆ ಇರ್ತವೆ. ಅದೇ ರೀತಿಯಲ್ಲಿ ಈಗಲೂ ಕೂಡ ಜಿಯೋ ಕಡೆಯಿಂದ ನೀವು ಆನ್ಲೈನ್ ಮುಖಾಂತರ ರೀಚಾರ್ಜ್ ಮಾಡ್ಕೊಳ್ತಾ ಇದ್ರೆ ನಿಮಗೆ ಒಂದು ಸುವರ್ಣ ಅವಕಾಶ ಕೊಟ್ಟಿದೆ ಗೆಳೆಯರೇ. ಜಿಯೋ ಕಡೆಯಿಂದ ಈಗ ನೀವು ಜಿಯೋ ಕಡೆಯಿಂದ 149 ಅಥವಾ ಅದಕ್ಕಿಂತ ಜಾಸ್ತಿ ರೀಚಾರ್ಜ್ ಮಾಡ್ಕೊಂಡ್ರೆ ನಿಮಗೆ 300 ರೂಪಾಯಿವರೆಗೂ ಕ್ಯಾಶ್ ಬ್ಯಾಕ್ ಸಿಗ್ತಾ ಇದೆ ಗೆಳೆಯರೇ. ಹಾಗೆಳೆಯರೇ ನೀವು ಆನ್ಲೈನ್ ರೀಚಾರ್ಜ್ ಮುಖಾಂತರ ಅಂದರೆ ನೀವು ಪೇಟಿಎಮ್ನಾದರೂ ಯೂಸ್ ಮಾಡ್ಬೋದು ಅಥವಾ ಗೂಗಲ್ ಪೇ, ಫೋನ್ ಪೇ ಅಥವಾ ಅಮೆಝಾನ್ ಪೇ ಅಥವಾ ಅಮೆಝಾನ್ ಯು ಪಿ ಐ ಅಥವಾ ಮೊಬಿಕ್ವಿಕ್ ಅಥವಾ ಫ್ರೀ ರೀಚಾರ್ಜ್ ನೀವು ಯಾವುದೇ ಒಂದು ಆನ್ಲೈನ್ ಡಿಜಿಟಲ್ ಪಾರ್ಟ್ನರ್ ಮುಖಾಂತರ ನೀವು ರೀಚಾರ್ಜ್ ಮಾಡಿಕೊಂಡ್ರೆ ನಿಮಗೆ ಹಲವಾರು ರೀತಿಯಲ್ಲಿ ನಿಮಗೆ ಕ್ಯಾಶ್ ಬ್ಯಾಕ್ ಸಿಗ್ತಾ ಇದೆ ಗೆಳೆಯರೇ. ಈಗ ನಿಮಗೆ ಜಿಯೋ ಕಡೆಯಿಂದ ಯಾವುದರಿಂದ ಎಷ್ಟು ರೀಚಾರ್ಜ್ ಮಾಡಿಕೊಂಡ್ರೆ ಎಷ್ಟು ಕ್ಯಾಶ್ ಬ್ಯಾಕ್ ಸಿಗ್ತಾ ಇದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಮತ್ತು ಅದನ್ನು ನೀವು ಹೇಗೆ ಮಾಡಿಕೊಳ್ಬೇಕಂತ ತಿಳಿಸ್ಕೊಡ್ತೇನೆ. ಅದಕ್ಕೆ ಈ ಒಂದು ವಿಡಿಯೋನ ಮುಗಿದ ತನಕ ಮತ್ತು ಸ್ಕಿಪ್ ಮಾಡಿದೆ ನೋಡಿ ಗೆಳೆಯರೇ. ನಿಮಗೆ ಮೊದಲೇದಾಗಿ ಪೇಟಿಎಮ್ ಯು ಪಿ ಐ ಕಡೆಯಿಂದ ಗೆಳೆಯರೇ, ಪೇಟಿಎಮ್ ಯು ಪಿ ಐನಲ್ಲಿ ನೀವು ಫಸ್ಟ್ ಟೈಮ್ ಟ್ರಾನ್ಸಾಕ್ಷನ್ ಮಾಡಿದರೆ ನಿಮಗೆ 50 ರೂಪಾಯಿವರೆಗೂ ಕ್ಯಾಶ್ ಬ್ಯಾಕ್ ಸಿಗ್ತಾ ಇದೆ ಗೆಳೆಯರೇ. ಹಾಗೆ ನೀವು ಅಮೆಝಾನ್ ಯು ಪಿ ಐ ಮುಖಾಂತರ ಕೂಡ ನೀವು 300 ರೂಪಾಯಿ ಅಥವಾ ಅದಕ್ಕಿಂತ ಜಾಸ್ತಿ ಟ್ರಾನ್ಸಾಕ್ಷನ್ ಮಾಡಿದರೆ ನಿಮಗೆ 50 ರೂಪಾಯಿ ಕ್ಯಾಶ್ ಬ್ಯಾಕ್ ಸಿಗ್ತಾ ಇದೆ ಗೆಳೆಯರೇ. ನೀವು ಹೊಸ ಕಸ್ಟಮರ್ ಆಗ್ಬೋದು, ಹಳೆ ಕಸ್ಟಮರ್ ಆಗ್ಬೋದು, ನಿಮಗೆ ಅಮೆಝಾನ್ ಯು ಪಿ ಐ ಕಡೆಯಿಂದ 50 ರೂಪಾಯಿ ಕ್ಯಾಶ್ ಬ್ಯಾಕ್ ಸಿಗ್ತಾ ಇದೆ. ಪೇಟಿಎಮ್ನಲ್ಲಿ ಹೊಸ ಕಸ್ಟಮರ್ಗೆ ಮಾತ್ರ 50 ರೂಪಾಯಿ ಸಿಗ್ತಾ ಇದೆ, ಅದು ಕೂಡ 149 ಅಥವಾ ಅದಕ್ಕಿಂತ ಜಾಸ್ತಿ ಟ್ರಾನ್ಸಾಕ್ಷನ್ ಮಾಡಿದರೆ ಮಾತ್ರ. ಮತ್ತು ಪೇಟಿಎಮ್ ಕಡೆಯಿಂದ ಕೂಡ ನಿಮಗೆ ಕ್ಯಾಶ್ ಬ್ಯಾಕ್ ಸಿಗ್ತಾ ಇದೆ. ಮೊದಲೇ ಅದು ಪೇಟಿಎಮ್ ಯು ಪಿ ಐ, ಈಗ ಬರೋದು ಪೇಟಿಎಮ್ ಮುಖಾಂತರ. ಪೇಟಿಎಮ್ ಮುಖಾಂತರ ನಿಮಗೆ 15 ರೂಪಾಯಿ ಕ್ಯಾಶ್ ಬ್ಯಾಕ್ ಸಿಗ್ತಾ ಇದೆ ಗೆಳೆಯರೇ. ನೀವು ಹೊಸ ಕಸ್ಟಮರ್ ಆಗಿರ್ಬೋದು ಅಥವಾ ಹಳೆ ಕಸ್ಟಮರ್ ಆಗಿರ್ಬೋದು, ನಿಮಗೆ ಪೇಟಿಎಮ್ ಕಡೆಯಿಂದ 15 ರೂಪಾಯಿ ಕ್ಯಾಶ್ ಬ್ಯಾಕ್ ಸಿಗ್ತಾ ಇದೆ. ಮತ್ತು ನೀವು ಪೇಟಿಎಮ್ ಮುಖಾಂತರ ರೀಚಾರ್ಜ್ ಮಾಡ್ಕೊಳ್ಳೋ ಹಾಗಿದ್ರೆ ನೀವು ಒಂದು ಕೂಪನ್ ಕೋಡ್ನ ಯೂಸ್ ಮಾಡಬೇಕಾಗುತ್ತೆ. JIO15 ಅಂತೇಳಿ JIO15 ಅಂತೇಳಿ ಒಂದು ಕೂಪನ್ ಕೋಡ್ನ ಯೂಸ್ ಮಾಡಬೇಕಾಗುತ್ತೆ. ಆವಾಗ ನಿಮಗೆ ಈ ಒಂದು ಕ್ಯಾಶ್ ಬ್ಯಾಕ್ ಅಪ್ಲೈ ಆಗುತ್ತೆ. ಅದಾದಮೇಲೆ ನಿಮಗೆ ಅಮೆಝಾನ್ ಕಡೆಯಿಂದ ಕೂಡ ನಿಮಗೆ ಕ್ಯಾಶ್ ಬ್ಯಾಕ್ ಸಿಗ್ತಾ ಇದೆ ಗೆಳೆಯರೆ. 300 ರೂಪಾಯಿವರೆಗೂ ನಿಮಗೆ ಕ್ಯಾಶ್ ಬ್ಯಾಕ್ ಸಿಗ್ತಾ ಇದೆ. ನೀವು ಒಂದು ವೇಳೆ 500 ರೂಪಾಯಿ ಅಥವಾ 500ಕ್ಕಿಂತ ಜಾಸ್ತಿ ನೀವು ರೀಚಾರ್ಜ್ ಮಾಡಿಸ್ಕೊಂಡ್ರೆ ನಿಮಗೆ 300 ರೂಪಾಯಿವರೆಗೂ ಕ್ಯಾಶ್ ಬ್ಯಾಕ್ ಸಿಗ್ತಾ ಇದೆ ಅಮೆಝಾನ್ ಕಡೆಯಿಂದ. ನೀವು ಬೆಟರ್ ಅಮೆಝಾನ್ನಲ್ಲಿ ಟ್ರೈ ಮಾಡ್ಬೋದು. ಅದಾದಮೇಲೆ ಫೋನ್ಪೇ ಕಡೆಯಿಂದ ಕೂಡ ನಿಮಗೆ ಕ್ಯಾಶ್ ಬ್ಯಾಕ್ ಸಿಗ್ತಾ ಇದೆ. ಫೋನ್ಪೇನಲ್ಲಿ ನೀವು ಹೊಸ ಕಸ್ಟಮರ್ ಆಗಿದ್ರೆ 75 ರೂಪಾಯಿ ಕ್ಯಾಶ್ ಬ್ಯಾಕ್ ಸಿಗ್ತಾ ಇದೆ. ನೀವು ಹಳೆ ಕಸ್ಟಮರ್ ಆಗಿದ್ರೆ ನಿಮಗೆ 50 ರೂಪಾಯಿ ಕ್ಯಾಶ್ ಬ್ಯಾಕ್ ಸಿಗ್ತಾ ಇದೆ ಫೋನ್ಪೇ ಕಡೆಯಿಂದ. ನೀವು ಎಷ್ಟು ಬೇಕಾದ್ರೆ ರೀಚಾರ್ಜ್ ಮಾಡಿಸ್ಕೊಳ್ಬೋದು ಫೋನ್ಪೇ ಅಥವಾ ಅಮೆಝಾನ್ ಪೇನಿಂದ. ನಿಮಗೆ ಇಷ್ಟು ಅಂತೂ ಕ್ಯಾಶ್ ಬ್ಯಾಕ್ ಅಂತೂ ಸಿಗ್ತಾ ಇದೆ ಗೆಳೆಯರೇ. ಅದಾದಮೇಲೆ ನೀವು ಮೊಬಿಕ್ವಿಕ್ ಆ್ಯಪ್ ಯೂಸ್ ಮಾಡ್ತಾ ಇದ್ರೆ ಅಲ್ಲಿ ನಿಮಗೆ 200 ರೂಪಾಯಿವರೆಗೂ ಕ್ಯಾಶ್ ಬ್ಯಾಕ್ ಸಿಗ್ತಾ ಇದೆ. ನೀವು ಹಳೆ ಕಸ್ಟಮರ್ ಆಗಿರ್ಬೋದು, ಹೊಸ ಕಸ್ಟಮರ್ ಆಗಿರ್ಬೋದು, ನಿಮಗೆ 200 ರೂಪಾಯಿವರೆಗೂ ಕ್ಯಾಶ್ ಬ್ಯಾಕ್ ಸಿಗ್ತಾ ಇದೆ ಗೆಳೆಯ. ಲಾಸ್ಟ್ ಆಗಿ ಫ್ರೀ ರೀಚಾರ್ಜ್ ಕಡೆಯಿಂದ ಕೂಡ ನಿಮಗೆ ಆಫರ್ ಬರ್ತಾ ಇದೆ. ಫ್ರೀ ರೀಚಾರ್ಜ್ನಲ್ಲಿ ನೀವು ಹೊಸ ಕಸ್ಟಮರ್ ಆಗಿದ್ರೆ ನಿಮಗೆ 30 ರೂಪಾಯಿವರೆಗೂ ಕ್ಯಾಶ್ ಬ್ಯಾಕ್ ಸಿಗ್ತಾ ಇದೆ. ನೀವು ಹಳೆ ಕಸ್ಟಮರ್ ಆಗಿದ್ರೆ ನಿಮಗೆ 15 ರೂಪಾಯಿವರೆಗೂ ಕ್ಯಾಶ್ ಬ್ಯಾಕ್ ಸಿಗ್ತಾ ಇದೆ. ಈಗ ಗೆಳೆಯರೆ ಇಷ್ಟೆಲ್ಲ ಡಿಜಿಟಲ್ ಪಾರ್ಟ್ನರ್ಸ್ ಕಡೆಯಿಂದ ನಿಮಗೆ ಆಫರ್ ಬರ್ತಾ ಇದೆ ಜಿಯೋನ ರೀಚಾರ್ಜ್ ಸಲುವಾಗಿ. ನೀವೀಗ ನಿಮ್ಮ ಒಂದು ಜಿಯೋ ಸಿಮ್ನ ರೀಚಾರ್ಜ್ ಮಾಡಿಕೊಳ್ಳಲು ಯೋಚಿಸ್ತಾ ಇದ್ರೆ ನೀವು ಆನ್ಲೈನ್ ಮುಖಾಂತರ ಈ ಒಂದು ಆ್ಯಪ್ಗಳ ಮುಖಾಂತರ ರೀಚಾರ್ಜ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿಯ ಕ್ಯಾಶ್ ಬ್ಯಾಕ್ಗಳು ಸಿಗ್ತಾ ಇದೆ ಗೆಳೆಯರೆ. ಇದರಲ್ಲಿ ಬೆಸ್ಟ್ ಅಪ್ ಅಂತಂದರೆ ನೀವು ಫೋನ್ಪೇ ಅಥವಾ ನೀವು ಅಮೆಝಾನ್ ಪೇ ಅಥವಾ ಅಮೆಝಾನ್ ಅಥವಾ ಪೇಟಿಎಮ್ ಮುಖಾಂತರ ಇಷ್ಟರಲ್ಲಿ ನೀವು ಯಾವುದಾದ್ರೂ ಒಂದನ್ನು ಚೂಸ್ ಮಾಡಿ ರೀಚಾರ್ಜ್ ಮಾಡಿಕೊಳ್ಳಿ, ನಿಮಗೆ ಬೆಸ್ಟ್ ಆಫರ್ಗಳು ಸಿಗ್ತಾ ಇದ್ದಾವೆ. ಮತ್ತು ಈ ಒಂದು ಆಫರ್ ಎಲ್ಲಿಂದ ಎಲ್ಲಿವರೆಗೂ ಅಪ್ಪ ಅಂತಂದರೆ ಈ ಒಂದು ಆಫರ್ ನಿಮಗೆ February 1 to February 29 ಅಂದರೆ ಈ ತಿಂಗಳ ಕೊನೆವರೆಗೂ ಈ ಒಂದು ಆಫರ್ಸ್ಗಳು ಇರ್ತವೆ ಗೆಳೆಯರೆ. ಇದು ಬರೀ February 15 ಮಾತ್ರ ಇತ್ತು, ಆದರೆ ಇದನ್ನು ಈಗ ಎಕ್ಸ್ಟೆಂಡ್ ಮಾಡಿದ್ದಾರೆ. ಈಗ ಈ ಒಂದು ಆಫರ್ ನಿಮಗೆ February 29 ಸಿಗುತ್ತೆ. ನೀವು ರೀಚಾರ್ಜ್ ಮಾಡಿಸ್ಕೊಳ್ಳಲು ಯೋಚಿಸ್ತಾ ಇದ್ರೆ ನೀವು ಈಗಲೇ ರೀಚಾರ್ಜ್
ಮಾಡಿಸ್ಕೊಂಡು ಎಂಜಾಯ್ ಮಾಡಿ. ನಿಮ್ಮ ಒಂದು ಪ್ಲಾನ್ ಮುಗಿತಾ ಇದ್ರೆ ಈಗಲೇ ರೀಚಾರ್ಜ್ ಮಾಡಿಸ್ಕೊಳ್ಳಿ ಅಡ್ವಾನ್ಸ್ ಆಗಿ, ಅದು ಮುಂದೆ ಯೂಸ್ ಆಗುತ್ತೆ, ಅದೇನು ವೇಸ್ಟ್ ಆಗೋದಿಲ್ಲ. ಅದಕ್ಕೆ ಈಗಲೇ ರೀಚಾರ್ಜ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಸಣ್ಣ ವಿಡಿಯೋನ ಮುಗಿಸಿದ್ದೀನಿ. ಈ ವಿಡಿಯೋ ಈಗಲೇ ಎಲ್ಲರಿಗೂ ಶೇರ್ ಮಾಡಿ, ಬೇರೆಯವರಾದರೂ ರೀಚಾರ್ಜ್ ಮಾಡ್ಕೊಳ್ಳಿ. ಅದಕ್ಕಲ್ಲಿ ಈಗಲೇ ಎಲ್ಲರಿಗೂ ಶೇರ್ ಮಾಡಿ, ಮತ್ತು ಇಂಥ ಒಳ್ಳೊಳ್ಳೆ ವಿಡಿಯೋಗಳನ್ನು ನೋಡೋದಕ್ಕಾಗಿ ನಮ್ಮ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲಗನ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ಈ ಒಂದು ವಿಡಿಯೋನ ಈಗಲೇ ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ಸಣ್ಣ ವಿಡಿಯೋನ ಮುಗಿಸಿದ್ದೀನಿ. ನೋಡೋದಕ್ಕಾಗಿ ಧನ್ಯವಾದಗಳು.